ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟೆಕ್ ನ್ಯೂಸ್, ನಾನು ಅಭಿಷೇಕ್. ಇವತ್ತು ಒಂದು ವಿಶೇಷ ಟಾಪಿಕನ್ನು ಹಿಡ್ಕೊಂಡು ಬಂದಿದ್ದೇನೆ. ಇದೊಂಥರ ಬಂಗಾರದ ಜಿಂಕೆ ಇದ್ದಾಗೆ, ಇದು ಮತ್ತಾವುದೂ ಅಲ್ಲ ಬಿಟ್ಕಾಯಿನ್. ಬನ್ನಿ ಬಿಟ್ಕಾಯಿನ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೆಲವರು ಹೇಳ್ಕೋಬೋದು, ಸೊ ಬಿಟ್ಕಾಯಿನ್ ಬಗ್ಗೆ ನನಗೆ ಅಷ್ಟು ಗೊತ್ತಿದೆ ಇಷ್ಟು ಗೊತ್ತಿದೆ ಅಂತ ಹೇಳ್ಕ೬ಬೋದು. ಆದರೆ ಒಂದು ನೆನಪಿಟ್ಕೊಳ್ಳಿ, ಇದು ಸಿಂಪಲ್, ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಇದೆ. ಜೊತೆಗೆ ಇದು ಒಂದ್ಸತಿ ಅರ್ಥ ಆದರೆ ನೀವು ಆ ಕಡೆ ತಲೆ ಹಾಕೋದಿಲ್ಲ. ಬಿಟ್ಕಾಯಿನ್ ಏನು ಅಂತಂದರೆ ನಿಮಗೆ ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ವರ್ಕ್ ಆಗುತ್ತೆ. ಬ್ಲಾಕ್ ಚೈನ್ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್, ಈಗ ಎಕ್ಸೆಲ್ ಶೀಟ್ ಇದ್ದಾಗೆ, ಒಂದು ಎಕ್ಸೆಲ್ ಶೀಟಲ್ಲಿ ಒಂದು ಸೆಲ್ಸ್ ಇರುತ್ತೆ, ಡೇಟಾ ಇರುತ್ತೆ. ಸೊ ಅದನ್ನು ಅಲ್ಲಿ ಎಂಟ್ರಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಬಿಟ್ಕಾಯಿನ್ ಅಂತಂದರೆ ಒಂದು ಸೆಲ್ ಇದ್ದಾಗೆ, ಓಕೆನಾ. ಸೊ ಸೆಲ್ಲಲ್ಲಿ ನಿಮ್ಮ ಹೆಸರನ್ನು ಬರೀತಾರೆ. ಫಾರ್ ಎಕ್ಸಾಂಪಲ್, ಈಗ 10,000 ಸೆಲ್ಲು, 1,00,000 ಸೆಲ್ ಅಂತ ಇದ್ದರೆ 1,00,000ದಲ್ಲಿ ಒಂದು ಸೆಲ್ ನಿಮ್ಮ ಹೆಸರಲ್ಲಿ ಬರೀತಾರೆ. ಆ್ಯಂಡ್ ದ್ಯಾಟ್ ವಿಲ್ ಬಿ ಲಾಕ್ಡ್. ಅಂದರೆ ಏನು ಸೆಲ್ಲಲ್ಲಿ ಎಂಟ್ರಿ ಆಗುತ್ತೆ ಆ ಹೆಸರು ಪರ್ಮನೆಂಟ್ ಆಗಿ ಇರುತ್ತೆ. ಆ ಡೇಟಾ ಎಲ್ಲಿಯ ತನಕ ಪರ್ಮನೆಂಟ್ ಆಗಿರುತ್ತೆ ಅಂದರೆ, ಎಲ್ಲಿಯ ತನಕ ಇನ್ವೆಸ್ಟರ್ಗಳು, ಅಂದರೆ ಯಾರು ದುಡ್ಡು ಹಾಕೋರು, ಅವರು ಎಲ್ಲಿಯ ತನಕ ಅದರ ಮೇಲೆ ದುಡ್ಡು ಹಾಕ್ತಾ ಬರ್ತಾರೆ, ಅಲ್ಲಿಯ ತನಕ ಆ ಸೆಲ್ಗಳು, ಡೇಟಾಗಳು ಅವರು ತುಂಬಿಸ್ತಾ ಬರ್ತಾರೆ. ಈ ಬಿಟ್ಕಾಯಿನ್ಗಳಿಗೆ ಲಿಮಿಟ್ ಇರುತ್ತೆ. ಸಾಮಾನ್ಯವಾಗಿ ಒಂದು ಮೈನಿಂಗ್ ಮಾಡೋದು ಅಂತ ಹೇಳ್ತೇವೆ, ಸೊ ಮೈನಿಂಗ್ಗೆ ಕೂಡ ಒಂದು ಲಿಮಿಟ್ ಇರುತ್ತೆ ಇಷ್ಟು ಅಂತೇಳಿ. ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ಹೇಳ್ತೇನೆ. ಬ್ಲಾಕ್ ಚೈನ್ ಟೆಕ್ನಾಲಜಿ ಸಿಂಪಲ್ ಏನು ಅಂತಂದರೆ, ಸಾಮಾನ್ಯವಾಗಿ ಶೇರ್ ಮಾರ್ಕೆಟೆಲ್ಲ ವರ್ಕ್ ಆಗುತ್ತೆ, ಶೇರ್ ಮಾರ್ಕೆಟನ್ನು ಬೇಸಾಗಿ ಇಟ್ಕೊಂಡು ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ರೆಡಿಯಾಗಿದೆ. ಈ ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ಏನಂತಂದರೆ, ನಿಮಗೆ ಮೇಯ್ನಾಗಿ ಒಂದು, ಫಾರ್ ಎಕ್ಸಾಂಪಲ್, ಈಗ ಒಂದು ಎಕ್ಸೆಲ್ ಶೀಟ್ ಅಂತ ತೊಗೊಂಡೆ. ಎಕ್ಸೆಲ್ ಶೀಟಲ್ಲಿ ಒಂದರಲ್ಲಿ ಮೊದಲ ಸೆಲ್ಲಲ್ಲಿ ನಿಮ್ಮ ಹೆಸರಿರುತ್ತೆ, ಎರಡನೇ ಸೆಲ್ಲಲ್ಲಿ ನಿಮ್ಮ ಫ್ರೆಂಡ್ನ ಹೆಸರಿರುತ್ತೆ. ಫಾರ್ ಎಕ್ಸಾಂಪಲ್, ಮೊದಲ ಸೆಲ್ಲಲ್ಲಿ ಅಭಿಷೇಕ್ ಅಂತ ಇದ್ದರೆ ಎರಡನೇ ಸೆಲ್ಲಲ್ಲಿ ಅವಿನಾಶ್ ಅಂತ ಇರ್ಬೋದು, ಮೂರನೇ ಸೆಲ್ಲಲ್ಲಿ ಸುದರ್ಶನ್ ಅಂತ ಹೆಸರು ಬರೆದಿಟ್ಕೋಬೋದು. ಇದು ನನಗೆ ಮಾತ್ರ ಕಾಣುತ್ತೆ ಸಾಮಾನ್ಯವಾಗಿ ಎಕ್ಸೆಲ್ ಶೀಟಲ್ಲಿ ಬರೆದ್ರೆ. ಆದರೆ ಈ ಕ್ರಿಪ್ಟೋ ಕರೆನ್ಸಿ, ಅಂದರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಏನು ಯೂಸ್ ಮಾಡ್ತೇವೆ ಅದರಲ್ಲಿ ಅಂತ ಆದರೆ ಎಲ್ರಿಗೂ ಆನ್ ದ ಟೈಮ್ ಗೊತ್ತಾಗುತ್ತೆ. ಸೊ ಈ ಆನ್ ದ ಟೈಮ್ ಗೊತ್ತಾಗಬೇಕು ಅಂತ ಆದರೆ, ಸೊ ಪ್ರೊಸೆಸಿಂಗ್ ಎಲ್ಲ ಬೇಗ ಮಾಡಬೇಕಾಗುತ್ತೆ. ಪ್ರೊಸೆಸಿಂಗ್ ಜಾಸ್ತಿ ಮಾಡಬೇಕು ಅಂತಾದರೆ ಅದಕ್ಕೆ ಸಪರೇಟಾಗಿ ಸರ್ವರ್ ಬೇಕಾಗುತ್ತೆ. ಈ ಸರ್ವರನ್ನು ಯಾರು ಹಾಕ್ತಾರೆ, ಸೊ ಅವರಿಗೆ ಬಿಟ್ಕಾಯಿನ್, ಯಾರೆಲ್ಲ ಬಿಟ್ಕಾಯಿನ್ ಇದ್ದಾರೆ, ಸೊ ಬಿಟ್ಕಾಯಿನಿಂದನೇ, ಬಿಟ್ಕಾಯಿನ್ ಮೂಲಕವೇ ಪೇ ಆಗುತ್ತೆ. ಅಂದರೆ ಇಲ್ಲಿ ಕೊಡೋದು ಬಿಟ್ಕಾಯಿನ್ನಲ್ಲೇ, ಬೇರೆ ಯಾವುದೇ ರೂಪದಲ್ಲಿ ಕೊಡೋದಿಲ್ಲ. ಆ್ಯಂಡ್ ಬಿಟ್ಕಾಯಿನ್ಗೆ ಬೇಸ್ ಇಲ್ಲ. ನಿಮಗೆ ಸಾಮಾನ್ಯವಾಗಿ ಬಿಟ್ಕಾಯಿನ್ ಅದು ಸಿಂಬಲ್ ನೋಡಿದರೆ ಒಂದು ಗೋಲ್ಡ್ ಥರ ಕಾಣುತ್ತೆ, ಬಟ್ ಒನ್ ಪಾಯಿಂಟ್, ಗೋಲ್ಡಿಗೂ ಬಿಟ್ಕಾಯಿನ್ಗೂ ಸಂಬಂಧನೇ ಇಲ್ಲ. ಬಿಟ್ಕಾಯಿನನ್ನು ಕಂಟ್ರೋಲ್ ಮಾಡೋದು ಅಂಡರ್ ವರ್ಲ್ಡಿಂದ, ಅಂದರೆ ಯಾರು ಅಂತಲೇ ಗೊತ್ತಿಲ್ಲ. ಯಾರು, ಏನು, ಅಥವಾ ಯಾವ ಬೇಸಲ್ಲಿ ಇದು ವರ್ಕ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಸಾಮಾನ್ಯವಾಗಿ ಮ್ಯೂಚುವಲ್ ಫಂಡ್ಗಳಿಗೂ ಬಿಟ್ಕಾಯಿನ್ಗೂ ಕಂಪೇರ್ ಮಾಡ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ, ಇದರ ಬಗ್ಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ. ಮ್ಯೂಚುವಲ್ ಫಂಡ್ಗಳು ಏನು ಮಾಡುತ್ತೆ ಅಂದರೆ, ಸಪ್ರೇಟಾಗಿ ಇದಕ್ಕೆ ಫಂಡ್ ಮ್ಯಾನೇಜರ್ ಅಂತ ಅಪಾಯಿಂಟ್ ಮಾಡ್ತಾರೆ. ಈ ಫಂಡ್ ಮ್ಯಾನೇಜರ್ಗಳು ಎಕ್ಸ್ಪೀರಿಯನ್ಸ್ ಇರುತ್ತೆ. ಈಗ ಒಂದು 10 ಷೇರುಗಳ ಮೇಲೆ ಅಂತಂದರೆ 10 ಕಂಪೆನಿಗಳ ಮೇಲೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. 10 ಕಂಪೆನಿಗಳು ಏನು ಅಂತಂದರೆ, 10 ಕಂಪೆನಿಗಳಲ್ಲಿ ತುಂಬ ಮೂಲಸೌಕರ್ಯಗಳಿರುತ್ತೆ, ಆ್ಯಂಡ್ ಅವುಗಳದ್ದು ಉತ್ಪಾದನೆ ಇರುತ್ತೆ, ಜೊತೆಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸ್ ಶೀಟ್ ಇದೆಲ್ಲ ಮೇಂಟೈನ್ ಮಾಡ್ತಾರೆ ಸರಿಯಾಗಿ. ಈ ಕಂಪೆನಿಗಳು ಸೆಬಿ ಮುಂತಾದ ಸಂಸ್ಥೆಗಳಿಂದ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ. ಎಕ್ಸಾಂಪಲ್, ಒಂದು ಬಿಲ್ಡಿಂಗ್ ಇದೆ, ಆ್ಯಂಡ್ ಆಸ್ತಿಗಳಿದೆ, ಜೊತೆಗೆ ಪ್ರಾಡಕ್ಟ್ಗಳಿದೆ, ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಇದೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಸೆಬಿ ಅವರು ಶೇರ್, ಅಂದರೆ ಟ್ರೇಡಿಂಗಲ್ಲಿ ಬರ್ಬೋದು ಅಂತೇಳಿ ಅವಕಾಶ ಕೊಡುತ್ತೆ. ಟ್ರೇಡಿಂಗ್ನಲ್ಲಿ ಬಂದಾದ ಮೇಲೆ ಸೆಬಿ ಇಷ್ಟು ಮೌಲ್ಯದ್ದು ಶೇರು ನೀವು ಕೊಡ್ಬೋದು ಅಂತೇಳಿ ಹೇಳುತ್ತೆ. ಇದೆಲ್ಲ ಆದಮೇಲೆ ಕಂಪೆನಿಗಳು ಶೇರನ್ನು ರಿಲೀಸ್ ಮಾಡುತ್ತೆ. ಚಿನ್ನದ ಬೆಲೆ ಸ್ಟೇಬಲ್ ಇದೆ, ಏಕೆಂತಂದರೆ ಚಿನ್ನದ ವ್ಯಾಪಾರ ವಹಿವಾಟುಗಳು ಅಷ್ಟೇನು ಆಗ್ತಾ ಇಲ್ಲ, ಆನ್ಲೈನಲ್ಲಿ ಆಗ್ತಾ ಇದೆ, ಇಲ್ಲ ಅಂತ ಇಲ್ಲ, ಆದರೆ ಮಾರ್ತಾ ಇಲ್ಲ. ಜನ ತುಂಬ ಮಾರಿದರೆ ಅವಾಗ ಚಿನ್ನದ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆಯೇ ಜನ ಚಿನ್ನವನ್ನು ಜಾಸ್ತಿ ಪರ್ಚೇಸ್ ಮಾಡಿದರೆ ಚಿನ್ನದ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ ನಿಮಗೆ ಚಿನ್ನದಲ್ಲಿ
ಒಂದು ಎಸೆಟ್ ಅಂತ ಇರುತ್ತೆ. ಉದಾಹರಣೆ 10 ಗ್ರಾಮ 100 ಗ್ರಾಮ ಈ ಥರ ಎಸೆಟ್ ಅಂತ ಇರುತ್ತೆ. ಬಟ್ ಬಿಟ್ಕಾಯಿನಲ್ಲಿ ಯಾವುದೇ ಎಸೆಟ್ಗಳು ಇರುವುದಿಲ್ಲ, ನಿಮಗೆ ಸಾಫ್ಟ್ವೇರ್ನಲ್ಲಿ ತೋರಿಸ್ತಾರೆ ಅಷ್ಟೇ, ಬೇರೆ ಯಾವುದೇ ದಾಖಲೆಗಳು ಇರುವುದಿಲ್ಲ. ಜೊತೆಗೆ ಇದು ಮಿಸ್ಯೂಸ್ ಆಗುವ ಚಾನ್ಸಸ್ ತುಂಬ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಎಲಾನ್ ಮಸ್ಕ್ ಆಗಲಿ ಯಾರೇ ಆಗಲಿ ಒಂದೇ ಸತಿ ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಅಂತ ಹೇಳಿರ್ತಾನೆ, ಇಷ್ಟೇ ಒಂದು 200 ಕೋಟಿಯ ಈ ಅಮೌಂಟನ್ನು ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ಅಂತ ಹೇಳ್ತಾನೆ, ಹೇಳ್ಬೋದು. ಸೊ ಅವಾಗ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಇದರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿ, ಹಾಂ ಅವನೇ ದುಡ್ಡು ಹಾಕಿದ್ದಾನೆ ಸೊ ನಾವು ಏಕೆ ಹಾಕಬಾರ್ದು ಅಂತೇಳಿ. ಸೊ ಈ ಮೆಂಟಾಲಿಟಿಯಲ್ಲಿ ಎಲ್ಲರೂ ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಅವನು 20 ಕೋಟಿಯಾಗಲಿ 200 ಕೋಟಿಯಾಗಲಿ ಒಂದೇ ಸತಿ ಅವಾಗ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಮರು ದಿವಸ ಒಂದು ವಾರದಲ್ಲಿ ಅವನಿಗೆ ಜಾಸ್ತಿ ಪ್ರಾಫಿಟ್. ಫಾರ್ ಎಕ್ಸಾಂಪಲ್, 20 ಕೋಟಿ ಇದ್ದ ಬಿಟ್ಕಾಯಿನ್ ಮೌಲ್ಯ ನಿಮಗೆ 80 ಕೋಟಿಗೆ ಹೋದ ಕೂಡಲೇ ಅವನು ವಾಪಸ್ ತೆಗಿಬೋದು ದುಡ್ಡು. ಆದರೆ ಜನಸಾಮಾನ್ಯರಿಗೆ ಅದು ಗೊತ್ತಿರೋದಿಲ್ಲ. ಬೇರೆ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಬಿಟ್ಕಾಯಿನ್ ಮೇಲೆ ಯಾರು ಹೂಡಿಕೆ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ ಇವರು ಒಂದೇ ಸತಿ ತೆಗಿತಾರೆ. ಉದಾಹರಣೆಗೆ ಒಂದು 20 ಕೋಟಿಗೆ ಪರ್ಚೇಸ್ ಮಾಡಿರ್ತೇವೆ, ಇದು 80 ಕೋಟಿಗೆ ಒಂದು ವಾರದಲ್ಲಿ ಎಲಾನ್ ಮಸ್ಕ್ ಅವರು ಮಾರಿಬಿಡ್ತಾರೆ ಅಂತ. ಅವಾಗ ಏನಾಗುತ್ತೆ, ಅವರಿಗೆ 20ಕ್ಕೆ 80 ಕೋಟಿ ಬರುತ್ತೆ, 60 ಕೋಟಿ ಪ್ರಾಫಿಟ್ ಆಗುತ್ತೆ. ಎಲಾನ್ ಮಸ್ಕ್ ಬೇಡ ಅಂತೇಳಿ ಮಾರಿಬಿಡ್ತಾರೆ, ಆದರೆ ಯಾರಿಗೆ ಸಹ ಹೇಳೋದಿಲ್ಲ. ಇದೊಂಥರ ಕಣ್ಣಿಗೆ ಕಾಣದ ಬರ್ಮುಡಾ ಟ್ರಯಾಂಗಲ್ ಇದ್ದಾಗೆ. ಉದಾಹರಣೆಗೆ ನೀವು ಚಿನ್ನ ತಗೊಳ್ಳುವಾಗ 10 ಗ್ರಾಮ್ಗೆ 40,000 ಕೊಡ್ತೀರಿ, ನಿಮಗೆ ಅಟ್ಲೀಸ್ಟ್ ಒಂದು 10 ಗ್ರಾಮ್ ಆದರೂ ಕೊಡ್ತಾರೆ. ಆದರೆ ಇಲ್ಲಿ ಯಾವುದೇ ಪ್ರೂಫ್ ಇಲ್ಲ, ಯಾವುದೇ ಬೇಸ್ಮೆಂಟ್ ಇಲ್ಲ, ಯಾವುದೇ ಒಂದು ಕಂಪೆನಿ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ರಿಟರ್ನ್ ಸಿಗುತ್ತೆ. ರಿಟರ್ನ್ ಹೇಗೆ ಸಿಗುತ್ತೆ ಅಂತಂದರೆ, ಈ 10 ಕಂಪೆನಿಗಳು ನಾನು ಮುಂಚೆ ಏನು ಹೇಳಿದೆ, ಈ 10 ಕಂಪೆನಿಗಳು ಇನ್ವೆಸ್ಟ್ಮೆಂಟಿಂದ ಪ್ರೊಡಕ್ಷನ್ ಮಾಡುತ್ತೆ, ಪ್ರೊಡಕ್ಷನ್ನಿಂದ ಲಾಭವನ್ನು ಕೊಡುತ್ತೆ, ಈ ಲಾಭದ ಒಂದು ಅಂಶವನ್ನು ಕಂಪೆನಿಗಳು ಡಿವಿಡೆಂಡ್ ಮೂಲಕ ರಿಟರ್ನ್ ಮಾಡುತ್ತೆ. ಫಂಡ್ ಮ್ಯಾನೇಜರ್ ಯಾರಿರ್ತಾರೆ, ಅವರು ತಮ್ಮ ಪಾಲಿನ ಶೇರನ್ನು ಇಟ್ಕೊಂಡು ಉಳಿದೋದನ್ನು ಕಂಪೆನಿಗೆ ಕೊಡ್ತಾರೆ. ಫಸ್ಟಿಗೆ ಫಂಡ್ ಮ್ಯಾನೇಜರ್ಗಳು ಕಂಪೆನಿ ಜೊತೆ ಮಾತಾಡ್ಕೊಂಡಿರ್ತಾರೆ, 5% ಅಥವಾ 10% ಎಷ್ಟು ನನಗಿದ್ರೆ ಪರ್ಸೆಂಟೇಜ್ ಬೇಕು ಅಂತೇಳಿ. ಸೊ ಅದರ ರೀತಿಯಲ್ಲಿ ಅದೇ ರೀತಿಯಲ್ಲಿ ಫಂಡ್ ಮ್ಯಾನೇಜರ್ಗಳು ಈ ದುಡ್ಡನ್ನು ಅವ್ರ ಹತ್ರ ತಗೊಳ್ತಾರೆ. ಈ ದುಡ್ಡು ಮಾಡಲಿಕ್ಕೆ ಕೂಡ ಶೇರ್ ಟ್ರೇಡಿಂಗಲ್ಲಿ ತುಂಬ ಕಷ್ಟಪಡಬೇಕಾಗುತ್ತೆ. ಮಾರ್ಕೆಟ್ ಹೇಗಿದೆ ಈಗ, ಉದಾಹರಣೆಗೆ ಕೊರೋನಾ ಎಲ್ಲ ಬಂದು ಮಾರ್ಕೆಟ್ ಫುಲ್ ಕೆಳಗೆ ಹೋಗಿರ್ಬೋದು ಅಥವಾ ಮೇಲೆ ಹೋಗಿರ್ಬೋದು, ಯಾವ ಪ್ರಾಡಕ್ಟ್ಗಳು ಯಾವ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಎಷ್ಟು ಲಾಭ ಮಾಡುತ್ತೆ, ಇವುಗಳನ್ನೆಲ್ಲ ಕಂಟಿನ್ಯೂಸ್ ಆಗಿ ಫಂಡ್ ಮ್ಯಾನೇಜರ್ಗಳು ತಿಳ್ಕೊಳ್ಬೇಕಾಗುತ್ತೆ. ಇದರ ಬೇಸಲ್ಲಿ ಅವರು ಈ ಟಿಪ್ಸನ್ನು ಕೊಡ್ತಾರೆ, ಟಿಪ್ಸನ್ನು ಕೊಟ್ಟು ಕೂತಲ್ಲೇ ದುಡಿತಾರೆ. ಈ ಬಿಟ್ಕಾಯಿನಲ್ಲಿ ಏನು ಅಂತಂದರೆ, ಯಾರೋ ಒಬ್ಬ ಅಂಡರ್ ವರ್ಲ್ಡ್ ಅವನಾಗಲಿ ಅಥವಾ ಎಲಾನ್ ಮಸ್ಕ್ನಂಥವ್ರು ಒಂದೇ ದಿನ 20 ಕೋಟಿ ಹಾಕಿ ಒಂದು ವಾರದಲ್ಲಿ 80 ಕೋಟಿ ತೆಗೆದು ಸುಮ್ಮನೆ ಕೂತ್ಕೊಳ್ತಾನೆ, ಉಳಿದವ್ರಿಗೆ ಯಾರಿಗೂ ಹೇಳೋದಿಲ್ಲ. ಯಾಕೆ ಹೇಳಬೇಕು, ದುಡ್ಡು ಅವನಿಗೆ ಬರುತ್ತೆ. ಇವನು ಹೇಳಿದರೆ ಸ್ಟೇಟ್ಮೆಂಟ್ ಕೊಟ್ಟರೆ ಅವನಿಗೆ ದುಡ್ಡು ಬರುತ್ತೆ. ಎಲ್ಲರೂ ಸ್ವಾರ್ಥಿಗಳೇ. ಇವತ್ತು 20 ರೂಪಾಯಿ ಕೊಟ್ಟು ಇನ್ನೊಂದು ವಾರದಲ್ಲಿ 80 ರೂಪಾಯಿ ಬರುತ್ತೆ ಅಂತ ಆದರೆ ಎಂಥವರು ಕೂಡ ಸುಳ್ಳು ಹೇಳಲಿಕ್ಕೆ ಸಿದ್ಧರಾಗಿರುತ್ತಾರೆ.